ಚಿಕನ್ ಲಾಲಿಪಾಪ್ ಮಾಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ 400 grams ಬೋನ್ಲೆಸ್ ಚಿಕನ್, ಹಸಿಮೆಣಸಿನಕಾಯಿ 1 tablespoon, ಜಿಂಜರ್ ಗಾರ್ಲಿಕ್ ಪೇಸ್ಟು, 1 teaspoon ಗರಂ ಮಸಾಲೆ, 1 teaspoon ಸಾಲ್ಟು, 1 teaspoon ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಪ್ಲೇಟ್ಗೆ ಇಳಿಸ್ಕೊಂಡು ಇದಕ್ಕೆ 1 tablespoon ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಮೋಲ್ಡ್ ಕೊಡಬೇಕು. ಮತ್ತು ಇದು ಸ್ವಲ್ಪ ದಪ್ಪಗಿರಬೇಕು, ತುಂಬ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಇದು ಸ್ವಲ್ಪ ಎಣ್ಣೆ ತಗೊಂಡು ಪ್ಯಾನ್ಗೆ ಸವರ್ಕೋಬೇಕು. ರವೆ ಇದೆಲ್ಲ ಸಣ್ಣ ರವೆ, ಸಣ್ಣ ರವೆಯಲ್ಲಿ ಟ್ಯಾಪ್ ಮಾಡ್ಕೋಬೋದು. ಇಲ್ಲದೇ ಇದ್ರೆ ಟ್ಯಾಪ್ ಮಾಡೋದು ಬೇಡ ಅಂತ ಹೇಳಿದ್ರೆ ಅದನ್ನು ಹಂಗೆ ಡೈರೆಕ್ಟಾಗೂ ಇಡ್ಬೋದು, ಚೆನ್ನಾಗಿರುತ್ತೆ. ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಸ್ಟೀಮಲ್ಲೇ ಆಗುತ್ತಲ್ವ ಇದು, ಜಾಸ್ತಿ ರೋಸ್ಟು ಆಗಲ್ಲ, ಸ್ಟೀಮಲ್ಲೇ ಆಗುತ್ತೆ. ನಾವು ವಡೆಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು ಇದಕ್ಕೆ. ಮತ್ತು ನಮ್ಮ ಶೇಪನ್ನು ಮಾಡುವಾಗ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪು ನಾವು ಫಿನಿಷಿಂಗ್ ಕೊಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಸೂಜಿ ಬಂದು ಇದಕ್ಕೆ ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲದಿದ್ರೆ ಬೇಡ. ಮತ್ತು ಇದನ್ನು ಒಂದು ತುಂಬ ಕಡಿಮೆ ಎಣ್ಣೆಯಲ್ಲೇ ಮಾಡ್ಬೋದು. ಜಾಸ್ತಿ ಎಣ್ಣೆ ಸೋರ್ಕೊಂಡು ವಡೆ ತಿಂತೀವಲ್ಲ ಆ ಥರ ತಿನ್ನೋಕ್ಕಾಗಲ್ಲ. ಇದು ತುಂಬ ಕಲರ್ಫುಲ್ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು, ಎಲ್ಲ ಟ್ರೈ ಮಾಡಬೇಕು. ಮತ್ತು ಇದು ಮೇನ್ಲಿ ನಾನು ಮಕ್ಕಳಿಗಂತಲೇ ಮಾಡಿ ಕೊಡೋ ರೆಸಿಪೀಸು. ಅವ್ರಿಗೆ ಇಷ್ಟ ಆದರೆ ನಮಗೂ ಇಷ್ಟ ಆದಂಗೆ ಅಲ್ಲ, ಅವ್ರು ತಿಂದು ಖುಷಿ ಆದರೆ ನಮಗೂ ಖುಷಿ ಆದಂಗೆ. ಇದಕ್ಕೆ ಎಣ್ಣೆ ಅಂತೂ ಜಾಸ್ತಿ ಇಡ್ಸೋದಿಲ್ಲ, ಸ್ವಲ್ಪ ಎಣ್ಣೆದಲ್ಲೇ ಮಾಡ್ಬೋದು, ಮಾಡಿಕೊಂಡು ಮುಗಿಸ್ಬೋದು. ಇದು ಬಂದುಬಿಟ್ಟು ನಂದು ಓನ್ ರೆಸಿಪಿ. ಇದನ್ನು ನಾನು ಫಸ್ಟು ಟ್ರೈ ಮಾಡಿದಾಗ ಹೆಂಗೆ ಬರುತ್ತೋ ಅಂದ್ಕೊಂಡೆ ನಾನು ಮಾಡಿದೆ. ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು, ನಮ್ಮ ಯಜಮಾನರಂತೂ ತುಂಬ ಖುಷಿಯಾಗ್ಬಿಡ್ತು, ಅವರಿಗೆ ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಎಲ್ಲ ತಿಂದರು, ತುಂಬ ಖುಷಿಯಾಗಿತ್ತು. ನಾನು ಬೇರೆ ಬೇರೆ ರೆಸಿಪೀಸು ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಸಕ್ಸಸ್ ಆದರೆ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ, ನೀವು ಟ್ರೈ ಮಾಡಿ.